ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಐಟಿ ಸೆಕ್ಟರ್ನ ಬಗ್ಗೆ ಹೆಚ್ಚು ಕ್ಲಾರಿಟಿನ ಪಡ್ಕೊಳ್ಳೋಕೆ ನೋಡೋಣ. ಎಲ್ಲರೂ ನೋಡಿರ್ಬೋದು, ಇಂಜಿನಿಯರ್ಸ್ ಆಗಲಿ ನಾನ್ ಇಂಜಿನಿಯರ್ಸ್ ಆಗಲಿ ಎಲ್ರಿಗೂ ಐಟಿ ಕಡೆ ಒಲವು ಜಾಸ್ತಿ. ಅದು ಯಾಕಪ್ಪ ಅಂತ ಹೇಳಿದರೆ, ಪೋಸ್ಟ್ ಕೋವಿಡ್ ದರ್ ಇಸ್ ಅ ಲಾಟ್ ಆಫ್ ಗ್ರೋತ್ ಇನ್ ಐ ಟಿ, ರೈಟ್? ನಿಮ್ಮ ಗ್ರೋತು ತುಂಬ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, 2-3 ವರ್ಷ ಐ ಟಿಲಿ ಎಕ್ಸ್ಪೀರಿಯನ್ಸ್ ಅಂತ ಇದ್ದರೆ 2-3 ಪಟ್ಟು ನಿಮಗೆ ಸಿ ಟಿ ಸಿ ಇರುತ್ತೆ. ಸೊ ಒಂದು ಹೈ ಗ್ರೋತ್ ಇದೆ, ಎರಡನೇದು ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಫ್ರಮ್ ಹೋಮ್ ಆರ್ ವರ್ಕ್ ಫ್ರಮ್ ಎನಿವೇರ್. ಐ ಟಿಗೆ ಬರೋದು ಆ್ಯಕ್ಚುಲಿ ಅಷ್ಟೇನು ಕಷ್ಟ ಇಲ್ಲ. ಯಾವುದೇ ಥರದ ಐ ಟಿ ಕೋರ್ಸಸ್ಸನ್ನು ನೀವು ಕಲಿಬೋದು. 2-3 ಮಂತ್ಸ್ ನಿಮ್ಮ ಡೆಡಿಕೇಶನ್ ಡೆಡಿಕೇಟ್ ಮಾಡಿದರೆ ಖಂಡಿತ ಐ ಟಿಗೆ ಯಾರು ಬೇಕಾದರೂ ಬರ್ಬೋದು. ಸೊ ಎಲ್ರಿಗೂ ಒಂದು ತಲೆಯಲ್ಲಿ ಇರುತ್ತೆ, ನಾನು ಹೇಗೆ ಐ ಟಿಗೆ ಬರಲಿ, ನಾನು ಇಂಜಿನಿಯರ್ ಬ್ಯಾಕ್ಗ್ರೌಂಡ್, ಎಸ್ಪೆಷಲಿ ಮೆಕ್ಯಾನಿಕಲ್, ಸಿವಿಲ್ಲು, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಕು, ಅಥವಾ ನಾನ್ ಇಂಜಿನಿಯರಿಂಗ್, ಕೆಲವೊಬ್ರು ಬಿ ಕಾಮು, ಬಿ ಬಿ ಎಮ್ಮು, ನಾವೆಲ್ಲ ಹೇಗೆ ಬರ್ಬೋದು ಅಂತ ಭಾವನೆ ಇರುತ್ತೆ.